ಸರ್ಕಾರದಿಂದ ಜಸ್ಟ್ ಈಗ ತಾನೇ 4ಕ್ಕೂ ಹೆಚ್ಚಿನ ಅಪ್ಡೇಟ್ಗಳು ಬಂದಿದ್ದಾವೆ. ಹೌದು, ಈ ಅಪ್ಡೇಟ್ಗಳು ಭರ್ಜರಿ ಗುಡ್ ನ್ಯೂಸ್ ಆಗಿರ್ತವೆ. ತುಂಬ ದಿನದ ನಂತರ ಸರ್ಕಾರ ಇದೀಗ ಈ ಅಪ್ಡೇಟನ್ನು ತನ್ನ ಆಫಿಷಿಯಲಿ ವೆಬ್ಸೈಟ್ನಲ್ಲಿ ಹಾಕಿರುವಂಥದ್ದು. ಹಾಗಾದರೆ ಬನ್ನಿ, ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಇದೊಂದು ಕರ್ನಾಟಕ ಸರ್ಕಾರದ ಒಂದು ವಾರ್ತಾ ಇಲಾಖೆಯ ಒಂದು ಅಧಿಕೃತ ಜಾಲತಾಣವಾಗಿದೆ. ಈ ಜಾಲತಾಣದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ 4ಕ್ಕೂ ಹೆಚ್ಚಿನ ಅಪ್ಡೇಟ್ಗಳನ್ನು ಇವರು ಹಾಕಿರುವಂಥದ್ದು. ಈ ಅಪ್ಡೇಟ್ಗಳನ್ನು ಕೇಳಿಸ್ಕೊಂಡ್ರೆ ಖಂಡಿತ ಖುಷಿ ಪಡ್ತೀರಾ. ಹಾಗಾದರೆ ಬನ್ನಿ, ಈ ಅಪ್ಡೇಟ್ಗಳನ್ನು ನೀವು ಕೂಡ ಕೇಳಿಸ್ಕೊಂಡು ಸಂತೋಷ ಪಡ್ರಿ. ನೋಡಿ, ನನ್ನ ವಿಡಿಯೋದಲ್ಲಿ ಹೇಳಿದ ರೀತಿನ 4ಕ್ಕೂ ಹೆಚ್ಚಿನ ಅಪ್ಡೇಟ್ಗಳು. ಹೌದು ಸ್ನೇಹಿತರೆ, 4ಕ್ಕೂ ಹೆಚ್ಚಿನ ಅಪ್ಡೇಟ್ಗಳು ಇವಾಗಿರ್ತವೆ. ಸೊ ಈ ವಿಡಿಯೋ ತುಂಬ ಚಿಕ್ಕ ವಿಡಿಯೋ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಕೊನೆಯ ತನಕ ಈ ವಿಡಿಯೋನ ನೋಡಿ ಹಾಗೂ ತಿಳ್ಕೊಳ್ಳಿ ಈ 4ಕ್ಕೂ ಹೆಚ್ಚಿನ ಅಪ್ಡೇಟ್ಗಳು ಏನಂತ. ಮತ್ತು ಈ 12ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಕೂಡ ಇದಾವೆ. ಸೊ ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಹಾಗಾದರೆ ಬನ್ನಿ, ಇವಾಗ ಈ ಗೃಹಲಕ್ಷ್ಮಿ ಯೋಜನೆಗೆ ಈ ಆಫಿಷಿಯಲ್ ಆಗಿ ಬಂದಿರುವಂತಹ ಅಧಿಕೃತವಾಗಿ ಬಂದಿರುವಂತಹ ಈ 4+ 4ಕ್ಕೂ ಹೆಚ್ಚಿನ ಅಪ್ಡೇಟ್ಗಳನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ನಿಮಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಕಾಮೆಂಟ್ ಕೂಡ ಮಾಡಬಹುದು. ಹಾಗಾದರೆ ಬನ್ನಿ, ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಇವಾಗ ನಾನು ಟ್ವಿಟ್ಟರಲ್ಲಿ ವಾರ್ತಾ ಇಲಾಖೆ, ಹೌದು ಇದನ್ನು DIPR ಅಂತ ಹೇಳ್ತಾರೆ. ಹೌದು, DIPR ಅಂತ ಇದನ್ನು ಹೇಳ್ತಾರೆ. ಈ ಒಂದು ಅಧಿಕೃತ ಜಾಲತಾಣಕ್ಕೆ ಇವಾಗ ನಾನು ಭೇಟಿ ನೀಡಿದ್ದೇನೆ. ಈ ಜಾಲತಾಣದಲ್ಲಿ ನಿಮ್ಮ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತಹ 4, ಹೌದು ಸ್ನೇಹಿತರೆ, 4ಕ್ಕೂ ಹೆಚ್ಚಿನ ಅಪ್ಡೇಟ್ಗಳನ್ನು ಇವರು ಕೊಟ್ಟಿರುವಂಥದ್ದು. ಈ 4ಕ್ಕೂ ಹೆಚ್ಚಿನ ಅಪ್ಡೇಟ್ಗಳನ್ನು ಒಂದಾದ್ಮೇಲೆ ಒಂದು ಕೇಳ್ಕೊಳ್ತಾ ಹೋಗೋಣ. ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ತಾನೆ, ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ. ಅದಕ್ಕಿಂತ ಮೊದಲು, ಸೊ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕಾನ್ ಬರುತ್ತೆ ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದೇ ಒಂದು ಲೈಕನ್ನು ನೀಡಿ. ಬಿಕಾಸ್ ನಾನು ತುಂಬ ಬೇಗ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಈ ಎಲ್ಲ ಅಪ್ಡೇಟ್ಗಳು ಈಗ ಜಸ್ಟ್ ಬಂದಿರ್ತವೆ. ಸೊ ಆದ ಕಾರಣ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂದರೆ ತುಂಬ ಒಂದು ಮೋಟಿವೇಶನ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ 2000 ಲೈಕ್ಸನ್ನು ಕೇಳ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಸ್ನೇಹಿತರೆ. ಸೊ ಆದಷ್ಟು ಬೇಗ ಈ 2000 ಲೈಕನ್ನು ಟಾರ್ಗೆಟನ್ನು ನೀವು ಕಂಪ್ಲೀಟ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೇನೆ. ಸ್ನೇಹಿತರೆ, ಮೊದಲನೆಯ ಅಪ್ಡೇಟ್ ಬಂದುಬಿಟ್ಟು ಗೃಹಲಕ್ಷ್ಮಿಯರ ಯಶೋಗಾಥೆ. ಹೌದು, ಈ ಗೃಹಲಕ್ಷ್ಮಿಯರ ಯಶೋಗಾಥೆ ಅಂತ ಹಿಡಿದ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಒಂದು ವರ್ಡನ್ನು, ಅಂದರೆ ಈ ಒಂದು ಸೆಂಟೆನ್ಸನ್ನು ಹಿಡ್ಕೊಂಡ್ಬಿಟ್ಟು ತುಂಬ ಸುದ್ದಿ ಮಾಡ್ತಾ ಇದೆ. ಸೊ ಹಾಗಾದರೆ ಏನು ಹೇಳ್ತಾ ಇದೆ ಅಂತಂದರೆ ನೋಡ್ತಾ ಹೋಗೋಣ ಅದು ಏನು ಹೇಳ್ತಾ ಇದೆ ಅಂತಂದರೆ. ಸೊ ಮೊದಲನೆಯ ಅಪ್ಡೇಟ್ ಬಂದುಬಿಟ್ಟು ವಿದ್ಯಾಭ್ಯಾಸಕ್ಕೆ ನೆರವಾದ ಗೃಹಲಕ್ಷ್ಮಿ, ದ್ವಿತೀಯ PUC ಕಲಾ ವಿಭಾಗದಲ್ಲಿ ರಾಜ್ಯದ ಪ್ರಥಮ ಸ್ಥಾನ ಪಡೆದ ವೇದಾಂತ್ ಕುಟುಂಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆಸರಿಯಾಗಿ ಶಿಕ್ಷಣ ಪಡೆಯಲು ನೆರವಾಗಿರುವುದು ಯೋಜನೆಯ ಆರ್ಥಿಕತೆಯನ್ನು ಸಾಕ್ಷಿಯಾಗಿರುತ್ತದೆ ಅಂತ ಒಂದು ಅಪ್ಡೇಟನ್ನು ಇವರು ಕೊಟ್ಟಿರುವಂಥದ್ದು. ಸೊ ಇದನ್ನು ನಾವು ಪೂರ್ತಿಯಾಗಿ ಹೇಳೋದು ಬೇಡ, ಜಸ್ಟ್ ಇಷ್ಟನ್ನು ನೀವು ತಿಳ್ಕೊಳ್ಳಿ. ಹಾಗಾದರೆ ಇವಾಗ ಬನ್ನಿ ನೆಕ್ಸ್ಟ್ ಅಪ್ಡೇಟನ್ನು ನೋಡೋಣ. ನೋಡಿ, ಗೃಹಲಕ್ಷ್ಮಿಯರ ಯಶೋಗಾಥೆ ಅಂತ ಬಂದುಬಿಟ್ಟು, ಗೃಹಲಕ್ಷ್ಮಿ ಹಣದಿಂದ ಮೊಬೈಲ್ ಖರೀದಿಸಿ CM ಫೋಟೋ ವಾಲ್ಪೇಪರ್ನಲ್ಲಿ ಸಂಭ್ರಮಿಸಿದ ಮಹಿಳೆ. ಹಾವೇರಿ ಜಿಲ್ಲೆಯ ನಿವಾಸಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆಯೊಬ್ಬರು ಪ್ರತಿ ತಿಂಗಳ ಹಣವನ್ನು ಕೂಡಿಟ್ಟು ತಮ್ಮ ಇಷ್ಟದ ಮೊಬೈಲ್ ಖರೀದಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಫೋಟೋವನ್ನು ವಾಲ್ಪೇಪರ್ಗೆ ಹಾಕಿ ಸಂಭ್ರಮಿಸಿದರು. ಸೊ ಇದನ್ನು ಕೂಡ ಪೂರ್ತಿಯಾಗಿ ಓದೋದು ಬೇಡ, ಬನ್ನಿ ಇವಾಗ ನೆಕ್ಸ್ಟ್ ಅಪ್ಡೇಟನ್ನು ನೋಡೋಣ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯಶೋಗಾಥೆ. ಸೊ ನಾನು ಹೇಳಿದೆ ನಿಮಗೆ, ಈ ಗೃಹಲಕ್ಷ್ಮಿ ಯಶೋಗಾಥೆ ಅಂತ ಇವರು ಒಂದು ಸೆಂಟೆನ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಅವರ ಒಂದು ಸಾಧನೆಯನ್ನು ಹೇಳ್ತಾ ಇರುವಂಥದ್ದು. ಹಾಗಾದರೆ ಬನ್ನಿ, ಈ ಮೂರನೇ ಅಪ್ಡೇಟ್ ಬಂದುಬಿಟ್ಟು, ಗೃಹಲಕ್ಷ್ಮಿ ಹಣದಿಂದ ಊರಿಗೆ ಹೋಳಿಗೆ ಊಟ ಹಾಕಿ ಸಂಭ್ರಮಿಸಿದ ಅಜ್ಜಿ. ಹೌದು, ಈ ಗೃಹಲಕ್ಷ್ಮಿ ಯೋಜನೆಗೆ ನಾನು ಇದ್ರ ಬಗ್ಗೆ ಒಂದು ಶಾರ್ಟ್, ಹೌದು ಶಾರ್ಟನ್ನು ಕೂಡ ಮಾಡಿದ್ದೇನೆ. ಈ ಗೃಹಲಕ್ಷ್ಮಿ ಹಣದಿಂದ ಊರಿಗೆ ಹೋಳಿಗೆ ಊಟ ಹಾಕಿ ಸಂಭ್ರಮಿಸಿದ ಅಜ್ಜಿ ಅಂತ ಇವರು ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಸೊ ಓಕೆ, ಇವಾಗ ನೆಕ್ಸ್ಟ್ ಅಪ್ಡೇಟನ್ನು ನೋಡ್ತಾ ಹೋಗೋಣ. ಬನ್ನಿ ನೋಡಿ, ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು, ಗೃಹಲಕ್ಷ್ಮಿಯರ ಯಶೋಗಾಥೆ ಅಂತಲೇ ಹಾಕ್ಬಿಟ್ಟು, ಸೊಸೆಗೆ ಬದುಕು ಕಟ್ಟಿಕೊಡಲು ಅತ್ತೆ ಆಸರಿಯಾದ ಗೃಹಲಕ್ಷ್ಮಿ. ನೋಡಿ, ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ನೀರಲಗಿ ಗ್ರಾಮದ ದಾಕ್ಷಾಯಿಣಿ ಪಾಟೀಲ್ ಎಂಬುವವರು ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯಡಿ ಬಂದಿದ್ದ ಹಣವನ್ನು ಕೂಡಿಟ್ಟು ಸೊಸೆಗಾಗಿ ಫ್ಯಾನ್ಸಿ ಮಳಿಗೆ ತೆರೆದು ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಇವರು ಹೇಳಿರುವಂಥದ್ದು. ಸೊ ಇವಾಗ ನೆಕ್ಸ್ಟ್ ಅಪ್ಡೇಟ್ ಏನಂತ ತಿಳ್ಕೊಳ್ಳೋಣ. ಬನ್ನಿ ನೋಡಿ, ನೆಕ್ಸ್ಟ್ ಅಪ್ಡೇಟು ಇವು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಈ ಅಪ್ಡೇಟ್ ಏನು ಅಂತಂದರೆ, ಸ್ನೇಹಿತರೆ ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ, ಈ 12ನೇ ಕಂತಿನ ಹಣ ಇವರು ನಿಮ್ಮ ಖಾತೆಗಳಿಗೆ ಹಾಕಿದ್ದೇವೆ ಅಂತ ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಹೌದು, ಯಾಕಂತಂದರೆ ಇದುವರೆಗೂ ಕೂಡ 1ರಿಂದ 12ನೇ ಕಂತುಗಳ ಗೃಹಲಕ್ಷ್ಮಿ ಹಣವನ್ನು ನಾವು ಹಾಕಿದ್ದೇವೆ. ಈ 1ರಿಂದ 12ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಅಂತ ಇವರು ಹೇಳಿರುವಂಥದ್ದು. ನೋಡಿ, ಬಡವರ ಪಾಲಿಗೆ, ಸೊ ಇಲ್ಲೊಂದು ಅಪ್ಡೇಟ್ ಬಂದಿದೆ, ಅದೇನಂತ ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಬಡವರ ಪಾಲಿಗೆ ನಂದಾದೀಪವಾದ ಗೃಹಲಕ್ಷ್ಮಿ. ಸೊ ಈ ಗೃಹಲಕ್ಷ್ಮಿ ಬಡವರ ಪಾಲಿಗೆ ನಂದಾದೀಪವಾಗಿದೆ ಅಂತೆ. ಸೊ ಅದು ಯಾವ ರೀತಿಯಾಗಿದೆ ಅಂತ ನೋಡೋಣ. ಗೃಹಲಕ್ಷ್ಮಿ ಯೋಜನೆಯ ಹಣ ಅನೇಕರಿಗೆ ನಾನಾ ರೀತಿಯಲ್ಲಿ ನೆರವಾಗಿದೆ. ಸೊ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಮಹಿಳೆಯೊಬ್ಬರು ಇಲ್ಲಿ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಫ್ರಿಡ್ಜ್ ಖರೀದಿಸಿದ್ದಾರೆ. ದ್ವಿತೀಯ PUC ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ವಿಜಯಪುರ ಬಾಲಕ ತನ್ನ ವ್ಯಾಸಂಗಕ್ಕೆ ಗೃಹಲಕ್ಷ್ಮಿ ಹಣ ಸಹಕಾರಿಯಾಯಿತು ಎಂದು ಹೇಳಿದ್ದನ್ನು ಕೇಳಿ ಸಾರ್ಥಕವಾದ ಭಾವನೆ ಅಂತ DK ಶಿವಕುಮಾರ್ ಅವರೇ ಸ್ವತಃ ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ಸೊ ಅಡ್ಡಿ ಇಲ್ಲ, ಓಕೆ, ಯಾಕಂತಂದರೆ ಇಷ್ಟೆಲ್ಲ ಹೆಲ್ಪ್ ಆಗಿದೆ ಅಂತಂದರೆ ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ ಮುಂದೆ ಅಂತ ಈ ಯೋಜನೆ. ಹಾಗಾಗಿ ಇವರು ಇಲ್ಲಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ನಿಮಗೆ ಏನಂತಂದರೆ, ಯಾವುದೇ ರೀತಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾವು ನಿಲ್ಲಿಸೋದಿಲ್ಲ, ಕಂಟಿನ್ಯೂ
ಕಂಟಿನ್ಯೂ ಮಾಡೇ ಮಾಡ್ತವೆ ಅಂತ ಇವರು ಇಂಡೈರೆಕ್ಟ್ ಆಗಿ ಒಂದು ಅಪ್ಡೇಟನ್ನು ನೀವು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಬಹುದಾಗಿರುತ್ತೆ. ಸೊ ಇನ್ನೂ ಒಂದು ಅಪ್ಡೇಟ್ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದುವರೆಗೂ ಕೂಡ ಇಲ್ಲಿ ಮನೆಯ ಯಜಮಾನರಿಗೆ 25,000 ಕೋಟಿ ಹಣವನ್ನು ಇದೀಗ ಹಣ ಗೃಹಲಕ್ಷ್ಮಿ ರೂಪದಲ್ಲಿ ಹಣ ಹಾಕಲಾಗಿದೆ ಅಂತ ಸ್ವತಃ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರೇ ಅಪ್ಡೇಟನ್ನು ಕೊಟ್ಟಿರ್ತಾರೆ. ಸೊ ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ 12ನೇ ಕಂತಿನ ಹಣ, ಸೊ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು ಇವತ್ತು ಈವ್ನಿಂಗು ಬರಲಿದೆ. ಆ ವಿಡಿಯೋನ ತಪ್ಪದೆ ನೀವು ನೋಡಬಹುದು.